ಮಂಗಳೂರು ನಗರದ ಕೊಣಾಜೆ ಠಾಣಾ ವ್ಯಾಪ್ತಿಯಲ್ಲಿ ಡ್ರಗ್ಸ್ ಮಾರಾಟಕ್ಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೈಜೀರಿಯಾ ಪ್ರಜೆಗಳನ್ನು ಬಂಧಿಸಲಾಗಿದೆ ಈ ಬಗ್ಗೆ ಮಾಹಿತಿ ನೀಡಿರುವಂಥ ನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಬಂಧಿತ ನೈಜೀರಿಯಾ ಪ್ರಜೆಗಳನ್ನು ಪೌಲ್ ಮೋಬಿ ಮತ್ತು ಮಾಲಕಿ ಎಂದು ಗುರುತಿಸಲಾಗಿದೆ ಜೂನ್ ಮೂರರಂದು ಅಹಮದ್ ಮುಸುಕು ಎಂಬುವರು ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದರು ಅವರನ್ನು ವಶಕ್ಕೆ ಪಡೆದು ನೂರ ಎಪ್ಪತ್ತು ಗ್ರಾಂ ಎಂ ಡಿ ಡ್ರಗ್ಸ್ ವಶಕ್ಕೆ ಪಡೆಯಲಾಗಿತ್ತು ಜೂನ್ ಹದಿಮೂರರಂದು ಉಪ್ಪಳ ನಿವಾಸಿಗಳಾದ ಶಫಿಕ್ ಕೆಎಸ್ ಮತ್ತು ಅಲ್ತಾಫ್ರನ್ನು ವಶಕ್ಕೆ ಪಡೆದು ಅರವತ್ತೈದು ಗ್ರಾಂ ಎನ್ ಎಂಡಿಎಂಎ ಡ್ರಗ್ಸ್ ವಶಕ್ಕೆ ಪಡೆಯಲಾಗಿತ್ತು ವಿಚಾರಣೆ ಸಂದರ್ಭ ತಮಗೆ ಡ್ರಗ್ಸ್ ಪೂರೈಕೆ ಮಾಡುತ್ತಿದ್ದ ನೈಜೀರಿಯಾ ಮೂಲದ ಸ್ಟ್ಯಾನ್ಲಿ ಶಿಮಾ ಮತ್ತು ಉಪ್ಪಳದ ರಮೀಸ್ ಬಗ್ಗೆ ಮಾಹಿತಿ ನೀಡಿದ್ದು ಅವರನ್ನು ಬಂಧಿಸಲಾಗಿತ್ತು ಸ್ಟ್ಯಾನ್ಲಿ ಮತ್ತು ಅವರ ಸಹಚರನ ವಿಚಾರಣೆ ಮಾಡಿದಾಗ ಬೆಂಗಳೂರಿನಲ್ಲಿರುವ ನೈಜೀರಿಯಾ ಮೂಲದ ಪೌಲ್ ಮತ್ತು ಮಾಲಕಿ ಅವರಿಂದ ಡ್ರಗ್ಸ್ ಸ್ವೀಕರಿಸಲಾಗಿದೆ ಎಂದು ಹೇಳಿದ್ದಾರೆ ಹೀಗಾಗಿ ಬೆಂಗಳೂರಿಗೆ ತೆರಳಿದೆ ನಗರದ ಪೊಲೀಸರು ಅಲ್ಲಿ ಸಾಕಷ್ಟು ವಿಚಾರಣೆ ನಡೆಸಿದರೆ ಬಿದರಹಳ್ಳಿಯಲ್ಲಿರುವ ಈ ಒಂದು ಇಬ್ಬರು ನೈಜೀರಿಯಾ ಪ್ರಜೆಗಳನ್ನು ಬಂಧಿಸಿದ್ದಾರೆ